Morning, children. How are you? Now we should practice revision. Already you got revision paper, no? Now we should practice in rough note. Class, which class? Fourth standard. Fourth standard, Kannada. We should practice now. First main. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಈ ವಾಕ್ಯ ಮೀನ್ಸ್ ಮಿ ಗಿವಿಂಗ್ ನೋ ದೇರ್ ಆರ್ ದಟ್ ಸೆಂಟೆನ್ಸ್ ಅಲ್ಲಿ ನಾನು ವಾಕ್ಯಗಳನ್ನು ಕೊಟ್ಟಿದ್ದೀನಲ್ವಾ, ಆ ವಾಕ್ಯಗಳನ್ನ ಸರಿಪಡಿಸಿ ಬರೀಬೇಕು. ಅದು ಅದ್ರ ಬದಲ ಕೊಡ್ತಾರೆ ಅಂದ್ರೆ ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನ ನೀವು ಸರಿಯಾದ ಕ್ರಮದಲ್ಲಿ ಬರೀಬೇಕು. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕುಂಚದ ಅರಿವುದು ಸರಾಗ ಓಟ. ಫಸ್ಟ್ ಒನ್, ಕುಂಚದ ಅರಿವುದು ಹರಿವುದು ಸರಾಗ ಓಟ. ಕುಂಚದ ಹರಿವುದು ಸರಾಗ ಓಟ. ಅದು ಸರಿಯಾದ ಉತ್ತರ ಅಲ್ಲ, ಅದಕ್ಕೆ ಸರಿಯಾದ ಕ್ರಮದಲ್ಲಿ ಬರೀಬೇಕು. ಇಲ್ಲಿ ಸರಾಗ ಹರಿವುದು ಕುಂಚದ ಓಟ. ಅಲ್ಲೇನ್ ಬರೀಬೇಕು? ಸರಾಗ. ಅಷ್ಟೇನ್ ಬರಬೇಕು? ಸರಾಗ ಹರಿವುದು, ಸರಾಗ ಹರಿವುದು ಕುಂಚದ ಓಟ. ಅಂದ್ರೆ ನಾವು ಪಿಕ್ಚರ್ ಚಿತ್ರ ಬಿಡಿಸ್ಬೇಕಾದ್ರೆ ಅಲ್ಲಿ ನಮ್ಮ ಕೈಯಲ್ಲಿ ಇರ್ತಕ್ಕಂತ ಪೇಂಟಿಂಗ್ ಬ್ರಷ್ ಏನ್ ಮಾಡುತ್ತೆ, ನಿಧಾನಕ್ಕೆ ತರ ಮಾಡಲ್ಲ, ಬೇಗ ಬೇಗ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಅದಕ್ಕೆ ಅದನ್ನೇನಂತೀವಿ? ಸರಾಗ ಅರಿವುದು ಕುಂಚದ ಓಟ. ಈ ಪೇಂಟರ್ ಪೇಂಟಿಂಗ್ ಮಾಡ್ತಾ ಇರ್ತಾರೆ, ಸುಮ್ಮನೆ ನೀನ್ ಮಾಡ್ಕೊಂಡು ಹೋಗ್ತಿರ್ತಾರ, ಬೇಗ ಬೇಗ ಮಾಡ್ಕೊಂಡು ಹೋಗ್ತಾರಲ್ವಾ, ಅದಕ್ಕೆ ನಾವೇನಂತೀವಿ? ಸರಾಗ ಅರಿವುದು ಕುಂಚದ ಓಟ. ಸೆಕೆಂಡ್ ವರ್, ಬಲೆಗೆ ಎಲ್ಲವೂ ಕಾಲನ ಬಲಿಯು. ಬಲಿಯು ಕಾಲನ, ಬಲಿಯು ಕಾಲನ. ಇಲ್ಲಿ ಏನ್ ಬರೀಬೇಕು? ಕಾಲನವರೆಗೆ ಎಲ್ಲವೂ ಬಲಿಯು. ಕಾಲನ ಕಾಲನ ಬರೆಗೆ ಎಲ್ಲವೂ ಬಲಿಯು. ಏನ್ ಬರಬೇಕು ಇಲ್ಲಿ? ಕಾಲನವರೆಗೆ ಎಲ್ಲವೂ ಬಲಿಯು. ನೆಕ್ಸ್ಟ್ ಥರ್ಡ್ ವರ್, ಹಾರುವ ಹಕ್ಕಿಯ ಗಗನದ ಮಾಲೆ. ಹಾರುವ ಹಕ್ಕಿಯ ಗಗನದಿ ಮಾಲೆ. ಗಗನದಿ ಮಾಲೆ, ಹಾರುವ ಹಕ್ಕಿಯ ಗಗನದಿ ಮಾಲೆ. ಅದೇ ಬರಬೇಕು? ಗಗನದಿ ಹಾರುವ ಹಕ್ಕಿಯ ಮಾಲೆ. ಅಂದ್ರೆ ಗಗನ ಅಂದ್ರೆ ಆಕಾಶ. ಆಕಾಶದಲ್ಲಿ ಹಕ್ಕಿಗಳು ಯಾವ ತರ ಆಡ್ತವೆ? ಒಂದು ಮಾಲೆ ತರ, ಅಂದ್ರೆ ಸರ ತರ ಹಾರಾಡ್ತವೆ. ಗಗನದಿ ಹಾರುವ ಹಕ್ಕಿಯ ಮಾಲೆ, ಗಗನದಿ ಹರಿಯುವ, ಗಗನದಿ ಹರಿಯುವ ಸಾರಿ ಹಾರುವ, ಗಗನದಿ ಹಾರುವ ಹಕ್ಕಿಯ ಮಾಲೆ. ಅದು ಹರಿಯದಲ್ಲ, ಹಾರು. ಗಗನದಿ ಹಾರುವ ಹಕ್ಕಿಯ ಮಾಲೆ. ಹಕ್ಕಿ ಯಾವ ತರ ಆಗುತ್ತೆ ಆಕಾಶದಲ್ಲಿ? ಒಂದು ಮಾಲೆ ತರ, ಅಂದ್ರೆ ಸರ ತರ ಹಾರುತ್ತೆ. ಗಗನದಿ ಹಾರುವ ಹಕ್ಕಿಯ ಮಾಲೆ. ನೆಕ್ಸ್ಟ್,
फोर्थ वन कट्टर इधर मेरे आगलो कट्टरो इधर बेरे आगलो कट्टरो इधर बेरे आगलो इधो ये नंबर में को वाक्य सरिया जब वाक्य अंदे आगलो कट्टर इधर बेरे यानि क्या बेरे कट्टर के आगो दिला यानि क्या चित्र करे कट्टरो आगलो आगलो कट्टरो इधर बेरे आगलो इधर डेले के डेले कट्टर के आगो दिला याद के चित्र करेंगे डेले वंस अगेन वी शुड रिवाइज कुंचना हरिदु सरागा ओटा सरागा हरिदु कुंचना ओटा बले एल्लवु बलियु कारणा कारणा नगे एल्लवु बलियु ಚಂದವು ಬಣ್ಣವು ಧರಿಸುವ
ಚಂದವು ಚಂದವು ಡ್ಯಾಶ್ ಧರಿಸುವ ವೇಷ ಚಂದವು ಡ್ಯಾಶ್ ಧರಿಸುವ ವೇಷ ಚಂದವು ಡ್ಯಾಶ್ ಧರಿಸುವ ವೇಷ ಬಣ್ಣವು ಚಂದವು ಬಣ್ಣವು ಧರಿಸುವ ವೇಷ ಚಂದವು ಬಣ್ಣವು ಧರಿಸುವ ವೇಷ ಫಿಫ್ತ್ವನ್ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಕಂಬಿಗಳ ಮೇಲೆ ಏನ್ ಚಲಿಸುತ್ತೆ ಮಕ್ಕಳೇ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಕಂಬಿಗಳ ಮೇಲೆ ಬಸ್ ಚಲಿಸಕ್ಕೆ ಸಾಧ್ಯವಿಲ್ಲ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಏನ್ ಚಲಿಸುತ್ತೆ ರೈಲು ಇತರ ಏನು ರೈಲು ನೆಕ್ಸ್ಟ್ ಸಿಕ್ಸ್ ವನ್ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವರೇ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಮಕ್ಕಳು ಶ್ರವಣ ಬೆಳಗಾವಿ ಪ್ರವಾಸ ಹೊರಟಿರ್ತಾರಲ್ವಾ ಅಲ್ಲಿ ಇನ್ನ ಒಂದು ಮೂಲ ಕಾಣಿಸ್ಕೊಳ್ತಾರೆ ಅವ್ರನ್ನೆಲ್ಲ ನೋಡ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಬೇಜಾರ ಜನ ಇರ್ತಾರೆ ಅವ್ರನ್ನೆಲ್ಲ ನೋಡ್ಬಿಟ್ಟು ಮಕ್ಳು ಏನಂತ ಕೇಳ್ತಾರೆ ಅವ್ರ ಸರ್ಗೆ ಇವರೆಲ್ಲ ನಮ್ಮಂತೆಯೇ ಟ್ರಿಪ್ ಹೊರಟಿದಾರ ಅಂತ ಕೇಳ್ತಾರೆ ನಮ್ಮಂತೆಯೇ ಡ್ಯಾಶ್ ಹೊರಟಿರುವರೆ ಗುರುಗಳೇ ಹೊರಟಿರುವರೆ ಗುರುಗಳೇ ಇವರೆಲ್ಲ ನಮ್ಮಂತೆಯೇ ಪ್ರವಾಸ ಹೊರಟಿರುವರೆ ಪ್ರವಾಸಕ್ಕೆ ಎಲ್ಲಿಗೆ ಹೊರಟಿದ್ದಾರೆ ಪ್ರವಾಸ ಪ್ರವಾಸಕ್ಕೆ ಇವರು ನಮ್ಮಂತೆ ಇವರು ಸಹ ಪ್ರವಾಸಕ್ಕೆ ಹೊರಟಿದ್ದಾರ ಅಂತ ಮಕ್ಕಳು ಅವ್ರ ಟೀಚರ್ಗೆ ಕೇಳ್ತಾರೆ ಅಲ್ಲಿ ಅಸರೇನು ಪ್ರವಾಸಕ್ಕೆ ಗೊತ್ತಾಯ್ತು ಮಕ್ಕಳೇ ಮೂರ್ತಿಗಳ ಮುಖದಲ್ಲಿ ಯಾವ ಭಾವನೆ ಕಾಣುತ್ತೆ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಸರಾಗ ಅರಿಯುವುದು ಡ್ಯಾಶ್ ಓಟ ಅದು ಕುಂಚದ ಓಟ ಸರಾಗ ಅರಿಯುವುದು ಕುಂಚದ ಓಟ ಬಣ್ಣವು ಧರಿಸುವ ವೇಷ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವರೆ ಗುರುಗಳೇ ಪ್ರವಾಸಕ್ಕೆ ಹೊರಟಿರುವರೆ ಗುರುಗಳೇ ಅಂತ ಮಕ್ಕಳು ಅವ್ರ ಟೀಚರ್ಗೆ ಕೇಳ್ತಾರೆ ನೆಕ್ಸ್ಟ್ ದೇರ್ ಆರ್ ಸಮ್ ಟು ಹ್ಯಾವ್ ಇನ್ ದೇರ್ ಫಿಲ್ ಇನ್ ದ ಬ್ಲ್ಯಾಂಕ್ ಓಕೆ ನೌ ಸಿಕ್ಸ್ತ್ ಫಿನಿಶ್ ನೌ ಸೆವೆಂತ್ ಒನ್ ವಾಟ್ ಮಕ್ಕಳೆಲ್ಲರೂ ಡ್ಯಾಶ್ ಗೆ ಪ್ರವಾಸ ಹೊರಟರು ಮಕ್ಕಳೆಲ್ಲರೂ ಡ್ಯಾಶ್ಗೆ ಪ್ರವಾಸಕ್ಕೆ ಹೊರಟರು ಅಂದ್ರೆ ಮಕ್ಕಳು ಎಲ್ಲಿಗೆ ಪ್ರವಾಸಕ್ಕೆ ಹೊರಟರು ಅಂತ ಎಲ್ಲಿಗೆ ಹೊರಟರು ಶ್ರವಣ ಬೆಳಗೊಳಕ್ಕೆ ಎಲ್ಲಿಗೆ ಹೊರಟಿದ್ದವರು ಶ್ರವಣ ಬೆಳಗೊಳಕ್ಕೆ ಶ್ರವಣ ಬೆಳ ಗೋಳ ಭಗವತ್ವಾಗೋ ಬಿಡ ಕಳಗಟ್ಟು ಬಿಡ
मात्रा डैश ले लियो, चित्र के मात्रा डैश ले लियो, चित्र के मात्रा इंता ले ले सकते, शाश्वत वादंता ले ले सकते, इंता ले ले सकते, शाश्वत मक्कड़ ले लो डैश के प्रभाव सा परंतु संतोष अंदर हिग्गु असाइट मक्कळे
ಬಿಟ್ಟ ಸ್ಥಳ ಬರೆಯಿರಿ. ಥರ್ಡ್ ವನ್, ಪದಗಳಿಗೆ ಅರ್ಥ ಬರೆಯಿರಿ. ನಾವು ಫೋರ್ ನೇಮ್, ವಾಟ್ ಫೋರ್ ನೇಮ್, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಅಂದ್ರೆ ಏನು? ಮ್ಯಾಚ್ ದ ಫಾಲೋಯಿಂಗ್. ಹೊಂದಿಸಿ ಬರೆಯಿರಿ. ಹಂಪಿ, ಫಸ್ಟ್ ಒನ್ ಹಂಪಿ, ಸೆಕೆಂಡ್ ಒನ್ ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳ, ಸೆಕೆಂಡ್ ಒನ್ ವಾಟ್? ಶ್ರವಣ ಬೆಳಗೊಳ. ಥರ್ಡ್ ಒನ್ ಶಿಕ್ಷಕ. ಫೋರ್ತ್ ಒನ್ ರೈತ. ಫೋರ್ತ್ ಒನ್ ವಾಟ್? ರೈತ. ಫಿಫ್ತ್ ಒನ್ ವಿಜಯಪುರ. ಫಿಫ್ತ್ ಒನ್ ವಾಟ್? ವಿಜಯಪುರ, ವಿಜಯಪುರ. ಸಿಕ್ಸ್ತ್ ಒನ್ ಬೆಂಗಳೂರು. ಬೆಂಗಳೂರು, ಫಿಫ್ತ್ ಒನ್ ಬೆಂಗಳೂರು. ಸೆವೆಂತ್ ಒನ್ ದರ್ಜಿ. ದರ್ಜಿ ಅಂದರೆ ಟೈಲರ್. ಏಯ್ತ್ ಒನ್ ಭಿಕ್ಷುಕ. ಭಿಕ್ಷುಕ ಮೀನ್ಸ್ ಬೆಗ್ಗರ್. ದಿಸ್ ಐಡ್ ಈ ಪಾಠ ಓದಿಕೊಂಡು ಬನ್ನಿ. ಈ ಪಾಠ ಓದಿಕೊಂಡು ಬನ್ನಿ. ಈ ಪಾಠ ಓದಿಕೊಂಡು ಬನ್ನಿ. ನೆಕ್ಸ್ಟ್, ಹೊಲಕ್ಕೆ ಬುದ್ಧಿ ಇತ್ತ. ಹೊಲಕ್ಕೆ